ನಮಸ್ತೆ. ಪರಮಕರ್ಣ ಪರಮಜ್ಯೋತಿಯ ಪವಾಡ. ಇಂದಿನ ಪವಾಡದಲ್ಲಿ ತಮಿಳುನಾಡಿನ ಕೊಯಮತ್ತೂರಿನ ಸರಸ್ವತಿ ರಾಜ್ಕುಮಾರ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. 2021 ನವರಾತ್ರಿ ಹೋಮದ ನಮ್ಮ ಸಂಕಲ್ಪವು ಕೊಯಮತ್ತೂರಿನಲ್ಲಿ ನಮ್ಮ 10 ಸೆಂಟ್ಸ್ ಜಮೀನಿನಲ್ಲಿ ಬಾಡಿಗೆ ಉದ್ದೇಶಗಳಿಗಾಗಿ ಬಹುಮಹಡಿ ಕಟ್ಟಡವನ್ನು ನಿರ್ಮಿಸುವುದರ ಬಗ್ಗೆ ಆಗಿತ್ತು. ಕಲ್ಕಿ ಆಜ್ಞ ಸಮಯದಲ್ಲೂ ನಾನು ಇದಕ್ಕಾಗಿ ಪ್ರಾರ್ಥಿಸಿದೆ. ಶ್ರೀ ಪರಮಕರ್ಣ ಪರಮಜ್ಯೋತಿಯವರು ನಮ್ಮನ್ನು ಆಶೀರ್ವದಿಸಿದರು ಮತ್ತು ನಾವು ಈ ಯೋಜನೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆವು. ನಿರ್ಮಾಣದ ಅವಧಿಯಲ್ಲಿ ನಾವು ಯಾವುದೇ ಅಡೆತಡೆಗಳನ್ನು ಎದುರಿಸಲಿಲ್ಲ ಎಂದಲ್ಲ, ಆದರೆ ಶ್ರೀ ಪರಮಕರ್ಣ ಪರಮಜ್ಯೋತಿಯ ಕೃಪೆಯಿಂದ ನಾವು ಎಲ್ಲವನ್ನೂ ಜಯಿಸಲು ಸಾಧ್ಯವಾಯಿತು. ಶ್ರೀ ಪರಮಕರ್ಣ ಪರಮಜ್ಯೋತಿಯವರ ಆಶೀರ್ವಾದದಿಂದ ನಾವು ಯೋಜಿಸಿದಂತೆ 14 ಮನೆಗಳು ಮತ್ತು 2 ಅಂಗಡಿಗಳನ್ನು ನಿರ್ಮಿಸಲು ಸಾಧ್ಯವಾಯಿತು. ಈ ಬಾಡಿಗೆ ಆಸ್ತಿಯ ಮೂಲಕ ನಮ್ಮ ಮಾಸಿಕ ಆದಾಯವನ್ನು ಹೆಚ್ಚಿಸಿದ್ದಕ್ಕಾಗಿ ನಾವು ನಮ್ಮ ಪ್ರೀತಿಯ ಶ್ರೀ ಪರಮಕರ್ಣ ಪರಮಜ್ಯೋತಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ.